ನಮಸ್ಕಾರ. ಕ್ರಾಂತಿ ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಇಂದು ಆಗಸ್ಟ್ 10, ನಾವೆಲ್ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಎಂಬಿದಿಯಲ್ಲಿ ಇಂದು 33, ಯಾದಗಿರಿ 68, ಕಲಬುರಗಿ 196, ಬೆಂಗಳೂರು ನಗರ 1243, ಕರ್ನಾಟಕ ರಾಜ್ಯದಲ್ಲಿ ಇಂದು ಸೋಂಕಿತರ ಸಂಖ್ಯೆ 4,767, ಔರಾದ 8, ಬಸವಲ್ಲಾನ 3, ಬಾಲ್ಕಿ 11, ಬೀದರ್ 8, ಉಮ್ರಾಬಾದ್ 3. ಈಗ ಜಿಲ್ಲೆಯಲ್ಲಿ 19-20 ಸಾಲಿನ SSLC ಫಲಿತಾಂಶ ಪ್ರಕಟ. ಬೀದರ್ಗೆ 24ನೇ ಸ್ಥಾನ, ಬಿ ಗ್ರೇಡ್ ಪಡೆದ ಬೀದರ್. ಬೀದರ್ ಬಿ ಗ್ರೇಡ್, ಉನ್ನಾವರ ಬಿ ಗ್ರೇಡ್, ಔರಾದ ಬಿ ಗ್ರೇಡ್, ಬಸವಕಲ್ಯಾಣ ಬಿ ಗ್ರೇಡ್, ಬಾಲ್ಕಿ ಬಿ ಗ್ರೇಡ್, ಹೀಗೆ ಸ್ಥಾನವನ್ನು ಇಟ್ಟುಕೊಂಡಂತಹ ಬೀದರ್ ಹೆಮ್ಮೆಯ ಜಿಲ್ಲೆಯ ಸಂಗತಿ. ನಮಸ್ಕಾರ. ಇದೀಗ ವಾರ್ತೆಗಳು. ನಾವೆಲ್ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 33, ಇದುವರೆಗೆ 2,941 ಸಾವು, ಇಂದು 1, ಇದುವರೆಗೆ 98 ಇತರ ಸಾವನ್ನ. ಯಾದಗಿರಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 68, ಇದುವರೆಗೆ 3,129 ಸಾವು, ಇದುವರೆಗೆ 17. ಕಲಬುರಗಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 196, ಇದುವರೆಗೆ 7,537 ಸಾವು, ಇಂದು 1, ಇದುವರೆಗೆ 17. ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ಇಂದು 1,243, ಇದುವರೆಗೆ 72,428 ಸಾವು, ಇಂದು 36, ಇದುವರೆಗೆ 1,276 ಇತರೆ ಸಾವು. ಕರ್ನಾಟಕ ರಾಜ್ಯದಲ್ಲಿ ಇಂದು 4,267, ಇದುವರೆಗೆ 182,354 ಸಾವು, ಇಂದು 114, ಇದುವರೆಗೆ 3,316 ಇತರೆ ಸಾವು. ಇನ್ನು ಬೀದರ್ ಜಿಲ್ಲೆಯ ಅವರ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ ಇಂದು 8, ಇದುವರೆಗೆ 402. ಬಸವಕಲ್ಯಾಣದಲ್ಲಿ ಸೋಂಕಿತರ ಸಂಖ್ಯೆ ಇಂದು 3, ಇದುವರೆಗೆ 514. ಬಾಲ್ಕಿ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ 11, ಇದುವರೆಗೆ 376. ಬೀದರ್ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ 8, ಇದುವರೆಗೆ 1,024. ಉನ್ನಾವ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ 3, ಇದುವರೆಗೆ 556 ಇತರೆ, ಇದುವರೆಗೆ 19. ಹೀಗೆ ಜಿಲ್ಲೆಯಲ್ಲಿ 3, ಇದುವರೆಗೆ 2,900. ಇನ್ನು 2019-20 ಸಾಲಿನ SSLC ಫಲಿತಾಂಶ ಪ್ರಕಟ. ಬೀದರ್ಗೆ 24ನೇ ಸ್ಥಾನ. ಎಲ್ಲ ತಾಲೂಕಿಗೆ ಬಿ ಗ್ರೇಡ್, ಅಂದರೆ ಔರಾದ, ಬಸವಕಲ್ಯಾಣ, ಬಾಲ್ಕಿ, ಬೀದರ್, ಉಮ್ರಾಬಾದ್ ಬಿ ಗ್ರೇಡ್. ಕಳೆದ ವರ್ಷ 2018-19 ಸ್ಥಾನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ 28ನೇ ಸ್ಥಾನದಲ್ಲಿತ್ತು, ಈ ವರ್ಷ 24ನೇ ಸ್ಥಾನಕ್ಕೆ. ಹೀಗಾಗಿ ಟಾಪರ್ಸ್ ನೋಡಬೇಕಾದ್ರೆ ಬಾಲ್ಕಿ ತಾಲೂಕಿನ ಚನ್ನಬಸವೇಶ್ವರ ಗುರುಕುಲದ ವಿದ್ಯಾರ್ಥಿ ಅಪರಾಜಿತೇಶ್ವರಿ 621 ಅಂಕಗಳನ್ನು ಪಡೆಯುವ ಮೂಲಕ ಅಪರಾಜಿತೇಶ್ವರಿ ಟೀಚರ್ಸ್ ಅಂತಿದ್ದಾರೆ. ಅವರಿಗೆ ಚನ್ನಬಸವೇಶ್ವರ ಗುರುಕುಲದ ಪ್ರಾಂಶುಪಾಲರು, ತಿರುಮಲ ಸಂಸ್ಥಾನದ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಗುರುಬಸವದೇವರು ಶುಭವನ್ನು ಹಾರೈಸಿದ್ದಾರೆ. ಜೊತೆಗೇನೆ ಔರಾದ ಶಾಲೆಯ ವಿಶೇಷವಾಗಿ ಆದರ್ಶ ವಿದ್ಯಾಲಯದ ಅರುಣ 619 ಅಂಕಗಳನ್ನು ಪಡೆದು ಅವರು ಕೂಡ ಕೀರ್ತಿ ಪಡೆದಿದ್ದಾರೆ. ಜೊತೆಗೆ ಉಮ್ರಾಬಾದ್ ತಾಲೂಕಿನ ಶಾದಾ ಪ್ರೌಢಶಾಲೆ MD ಸ್ವಯಂ 620 ಅಂಕಗಳನ್ನು ಪಡೆದು ಅವರು ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಅವರು ಕೂಡ ಶಾದಾನ ಪ್ರೌಢಶಾಲೆಯ ಪ್ರಾಂಶುಪಾಲರು ಸಿಬ್ಬಂದಿವರ್ಗದವರು ಅಭಿನಂದಿಸಿದ್ದಾರೆ. ಜೊತೆಗೆ ಕಳೆದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ನೋಡಿದರೆ SSLC ಫಲಿತಾಂಶ ಈಗ ಏರಿಕೆ ಕಂಡುಬಂದಿದ್ದು ಇದೊಂದು ಸಂಗತಿ. ಇನ್ನು ವಿಶೇಷವಾಗಿ ಬೀದರ್ ನಾಗರಿಕ ವಿಮಾನಯಾನ ಈಗಾಗಲೇ ಟ್ರೂಜೆಟ್ ಬೀದರ್ನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುತ್ತದೆ. ಈಗ ವಾರದಲ್ಲಿ 2 ಸಲ, ಅಂದರೆ ಆಗಸ್ಟ್ 14, ಆಗಸ್ಟ್ 16 ಈ ವಾರದಲ್ಲಿ 2 ಸಲ. ಇನ್ನೊಂದು ಸಂತೋಷದ ಸಂಗತಿ ಅಂದರೆ ಕ್ರಾಂತಿ ಭೂಮಿ ನ್ಯೂಸ್ಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಇಂಡಿಗೋ ಚೆನ್ನೈ ಬೆಂಗಳೂರಿನಿಂದ ಬೀದರ್ಗೆ, ಬೀದರ್ನಿಂದ ಬೆಂಗಳೂರು ಮಾರ್ಗವಾಗಿ ಮತ್ತೆ ಚೆನ್ನೈಗೆ ಪ್ರಾರಂಭವಾಗಲಿದೆ ಎಂದು ತಿಳಿದುಬಂದಿದೆ. ಆಗಸ್ಟ್ 15ರಂದು ಇಂಡಿಗೋ ವಿಮಾನ ಚೆನ್ನೈನಿಂದ ಬೀದರ್ಗೆ ಪ್ರಾರಂಭವಾಗತಕ್ಕಂತಹ ಸಂಭವಗಳಿವೆ. ಅದಕ್ಕೆ ಆಡಳಿತಾತ್ಮಕ ಮತ್ತು ಕೇಂದ್ರ ಸರ್ಕಾರದ ಅವೆಲ್ಲ ಏನು ಕ್ರಮಗಳು ಕೈಗೊಂಡರೆ ಶೀಘ್ರದಲ್ಲಿ ಆಗುವಂತಕ್ಕಂಥದ್ದು. ಈ ತಿಳಿದು ಬಂದ ಮಾಹಿತಿ ಪ್ರಕಾರ ಆಗಸ್ಟ್ 15ರಂದು ಪ್ರಾರಂಭ ಆಗಬೇಕು. ಒಂದು ವೇಳೆ ತಪ್ಪಿದಲ್ಲಿ ಅಥವಾ ಆಗಸ್ಟ್ ಕೊನೆಯ ಹಂತದಲ್ಲಿ ಆಗುವುದು ಅಂತಕ್ಕಂಥ ಮಾಹಿತಿ ಇದೆ. ಇದಕ್ಕೆ ಯಾವುದಕ್ಕೂ ಮತ್ತೆ ನಮ್ಮ ಬೀದರ್ ಜಿಲ್ಲೆಯ ಈ ಆಡಳಿತ ತಿಳಿಸಬೇಕಾಗಿದೆ. ಇದು ಸಂಸದರು ಮಾಹಿತಿ ಇರುವ ತಕ್ಷಣವೇ
ಯಾವುದೇ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸೋಪು ಬಳಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಇದು ಮೂರು ಮಂತ್ರಗಳನ್ನು ಪಠನ ಮಾಡಿ ತಮ್ಮೆಲ್ಲರೂ ಕೂಡ ಜೀವ ದರ್ಶನ ಮಾಡಿಕೊಳ್ಳಿ. ಜಾನ್ ಹೈ ತೋ ಜಾನ್ ಹೈ, ದಯಮಾಡಿ ಎಲ್ಲರೂ ಕೂಡ ಈ ಮೂರು ಮಂತ್ರಗಳನ್ನು ಪಠನ ಮಾಡಿ. ಇಲ್ಲಿವರೆಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯಿತು. ನಾನು ಇನ್ನಷ್ಟು ಹೊಸ ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದ, ನಮಸ್ಕಾರ. ನಾನು ನಾಗ ಚಟ್ಟಿ ಧರ್ಮ ಪೋರ್ಪಿದ.